ನಮಸ್ಕಾರ ಮುಡಿಕಂಪು ಕಾರ್ಯಕ್ರಮಕ್ಕೆ ಸ್ವಾಗತ ಹರನ ಚರಣವ ಭಜಿಸುವೆನು ದುರ್ದರ ತಪೋನಿಷ್ಠೆಯಲಿ ಕೇಳಲೆ ತರುಣಿಯೇ ಹರನ ಚರಣವ ಭಜಿಸುವೆನು ದುರ್ದರ ತಪೋನಿಷ್ಠೆಯಲಿ ಕೇಳಲೆ ತರುಣಿಯೇ ಪಾಶುಪತಾಸ್ತ್ರವಾದಿಯ ದಿವ್ಯ ಮಾರ್ಗಣವ ಪುರಹರನ ಕೃಪೆಯಿಂದ ಪಡೆದು ಪಾಶುಪತಾಸ್ತ್ರವಾದಿಯ ದಿವ್ಯ ಮಾರ್ಗಣವ ಪುರಹರನ ಕೃಪೆಯಿಂದ ಪಡೆದು ಆ ನರಿಗಳನ್ನು ಸಂಹರಿಸಿ ನಿನ್ನಯ ಪರಿಭವಾಗ್ನಿಯ ನಂದಿಸುವೆ ನಿಲ್ಲೆಂದನ ಪಾರ್ಥ ಆನರಿಗಳನ್ನು ಸಂಹರಿಸಿ ನಿನ್ನಯ ಪರಿಭವಾಗ್ನಿಯ ನಂದಿಸುವೆ ನಿಲ್ಲೆಂದನ ಪಾರ್ಥ ಅರ್ಜುನ ಹೊರಟು ನಿಂತ ದ್ರೌಪದಿ ವಿದಾಯ ಹೇಳೋದಿಕ್ಕೆ ಆರಂಭಿಸಿದ್ದಾಳೆ. ಆಗ ದ್ರೌಪದಿಯ ವಿದಾಯದ ಮಾತುಗಳನ್ನು ಕೇಳಿದ ಅರ್ಜುನ ಅವಳಿಗೆ ಕೊಡುವ ಭರವಸೆ ವೀರೋಚಿತವಾಗಿದೆ, ಕ್ಷಾತ್ರ ತೇಜಸ್ಸಿನಿಂದ ಕೂಡಿದೆ. ಹರ ಅನ್ನುವ ಶಬ್ದ ಬಳಸ್ತಾನೆ, ಹರತೀತಿ ಹರಹ ಅಂತ, ವೈರಿಗಳನ್ನು ಹರಿಸ್ತಕ್ಕಂಥ ಶಕ್ತಿ ತನ್ನದು ಅನ್ನುವ ಧ್ವನಿ ಕೂಡ ಇದೆ. ಹರನ ಚರಣವ ಭಜಿಸುವೆನು ದುರ್ಧರ ತಪೋ ನಿಷ್ಠೆಯಲ್ಲಿ, ಭೀಕರವಾದ ತಪಸ್ಸಿನ ನಿಷ್ಠೆಯಿಂದ ಶಿವನನ್ನು ಒಲಿಸಿಕೊಂಡೇ ತೀರ್ತೀನಿ, ಮತ್ತು ಪಾಶುಪತ ಮೊದಲಾದ ಅನೇಕ ಅಸ್ತ್ರಗಳನ್ನು ಪಡೆಯುತ್ತೀನಿ ಅಂತ. ಮುಂದೆ ಆದದ್ದಾದರೂ ಹಾಗೆ ದೇವಿ ಪಾರ್ವತಿ ಅಂಜಲಿಕ ಮೊದಲಾದ ಅಸ್ತ್ರಗಳನ್ನು ಕೊಡ್ತಾಳೆ, ಇನ್ನು ಬೇರೆ ದೇವತೆಗಳು ಕೊಡ್ತಾರೆ. ಪುರಹರನ ಕೃಪೆಯಿಂದ ಎಲ್ಲವನ್ನ ಪಡೀತೀನಿ ಅಂತ. ತ್ರಿಪುರಾಂತಕನಾದ ಶಿವ ಆಗ ಬಳಸದ್ದು ಪಿನಾಕ, ಆಗ ಬಳಸದ್ದು ಶಿವಧನಸ್ಸು. ಮೇರು ಪರ್ವತವನ್ನೇ ಧನುಸ್ಸಾಗಿಸಿ, ವಾಸುಕಿಯನ್ನೇ ಹೆದೆಯಾಗಿಸಿ, ನಾರಾಯಣನನ್ನೇ ಅಸ್ತ್ರವಾಗಿ ಹೂಡಿದ್ದು. ಹಾಗಾಗಿ ಪುರಹರ ಅನ್ನುವಲ್ಲಿ ದೂರ್ಜಟಿ ಸಮಾನ ಅರ್ಜುನ ತಾನೂ ಹೌದು. ಆ ಪುರಹರ ಮಾಡಿದಂತೆ ಕೌರವರ ವಂಶ ನಾಶನ ಮಾಡ್ತೀನಿ ಎನ್ನುವ ಧ್ವನಿ ಕೂಡ ಕಾಣಿಸುತ್ತೆ. ನಿನ್ನಯ ಪರಿಭವಾಗ್ನಿಯನ್ನು ನಾನು ಅಳಿಸುವುದಕ್ಕೆ ಸಿದ್ಧನಾಗ್ತೀನಿ. ಆ ಧೂರ್ತರಾದ ಕೌರವ ಗೋಮಾಯುಗಳನ್ನು, ಧೃತರಾಷ್ಟ್ರನ ಮಕ್ಕಳೆನ್ನುವ ನರಿಗಳನ್ನು ಕೊಲ್ತೀನಿ ಅಂತ. ಕುಮಾರವ್ಯಾಸನ ಕಾವ್ಯದಲ್ಲಿ ನಾಯಿಗಳು ನರಿಗಳು ಬೈಗಳಲ್ಲಿ ಯಥೇಷ್ಟ ಬರುತ್ತೆ. ಮಹಾಕವಿಗೆ ಎಗ್ಗಿಲ್ಲ ಸಿಗ್ಗಿಲ್ಲ, ಯಾಕೆಂದರೆ ಪಾತ್ರ ಮಾತಾಡೋದು ಕವಿಯಲ್ಲ. ಪಾತ್ರದ ರಾಗದ್ವೇಷಗಳು, ಆಶಯ ಅಪೇಕ್ಷೆಗಳು ಅವೆಲ್ಲ ಬಿಂಬಿಸಬೇಕು. ಹಾಗಾಗಿ ಗಂಗಾ ಪ್ರವಾಹದಲ್ಲಿ ಎಲ್ಲ ಸೊಗಸಾಗಿ ಬರುತ್ತದೆ. ಮತ್ತೆ ಅವನು ಹೇಗೆ ಸನ್ನದ್ಧನಾದ ಅನ್ನುವುದನ್ನು ಕವಿ ತೋರಿಸ್ತಾನೆ ನೋಡಿ, ಅದನ್ನು ನೋಡಬಹುದು. ಈಗ ನಾವು ಷಣ್ಮುಖ ಪ್ರಿಯದಿಂದ ಅತ್ತ ಕಡೆಗೆ ತಿರುಗ್ತಾ ಇದ್ದೀವಿ. ಬಿಗಿದ ಬತ್ತಳಿಕೆಯನು ಬಿಗಿದ ಬತ್ತಳಿಕೆಯನು ಹೊನ್ನಾಯುಗದ ಖಡುಗ ಕಠಾರಿ ಚಾಪವ ತೆಗೆದ ನಳವಡೆ ಗಟ್ಟಿ ಬದ್ದುಗೆದಾರ ಗೊಂಡೆಯವ ಹೊನ್ನಾಯುಗದ ಕಡುಗ ಕಠಾರಿ ಚಾಪವ ತೆಗೆದ ನಳವಡೆ ಗಟ್ಟಿ ಬದ್ದುಗೆದಾರ ಗೊಂಡೆಯವ ದುಗುಡ ಹರುಷದ ಮುಗಿಲ ತಲೆಯೊತ್ತುಗಳಿಗಿಟ್ಟೆಡೆಯಾಗಿ ದುಗುಡ ಹರುಷದ ಮುಗಿಲ ತಲೆಯೊತ್ತುಗಳಿಗಿಟ್ಟೆಡೆಯಾಗಿ ಗುಣಮೌಳಿಗಳ ಮಣಿ ಕಲಿಪಾರ್ಥ ಬೀಳ್ಕೊಂಡನು ನಿಜಾಗ್ರಜನ ಅರ್ಜುನ ಯುದ್ಧಕ್ಕೆ ಸನ್ನದ್ಧನಾಗುವಂತೆ ತಪೋ ಯುದ್ಧಕ್ಕೆ ಸನ್ನದ್ಧನಾಗ್ತಾ ಇದ್ದಾನೆ. ಬತ್ತಳಿಕೆಗಳೆರಡನ್ನೂ ಬೆನ್ನಿಗೆ ಬಿಗಿದುಕೊಳ್ತಾನೆ, ಮತ್ತೆ ಬಂಗಾರದ ಹಿಡಿಯುಳ್ಳಂಥ ಖಡ್ಗವನ್ನು, ಕಠಾರಿ ಭರ್ಜಿ ಚಿಕ್ಕದಾದಂಥ ಆಯುಧ ಅದು, ಸೊಂಟಕ್ಕೆ ಸಿಕ್ಕಿಸಿಕೊಳ್ಳುವಂಥದ್ದು ಅದನ್ನು, ಮತ್ತೆ ಬಿಲ್ಲನ್ನು ಎಲ್ಲ ಸಜ್ಜು ಮಾಡಿಕೊಳ್ತಾನೆ. ಬಿಲ್ಲಿನ ಹೆದೆಯನ್ನು ಸರಿಯಾಗಿ ಸುತ್ತಿಕೊಂಡು ಅದಕ್ಕೆ ಅಲಂಕಾರಕ್ಕಾಗಿ ಇರುವಂಥ ಗೊಂಡೆಯ ಕುಚ್ಚು, ಆ ಅಲಂಕಾರಗಳನ್ನು ಎಲ್ಲವನ್ನೂ ಸಜ್ಜು ಮಾಡಿಕೊಳ್ತಾನೆ. ಆಮೇಲೆ ಎಲ್ಲರ ದುಗುಡ ಹೋಗುವಂತೆ ಹರ್ಷ ಉತ್ಕರ್ಷವಾಗಿ ಏರುವಂಥ ರೀತಿಯಲ್ಲಿ
ತಲೆಗೆ ಮುಡಿಯನ್ನು ಗಟ್ಟಿಯಾಗಿ ಕಟ್ಟಿಕೊಂಡು ಗುಣಮೌಳಿಗಳ ಮಣಿ, ಎಲ್ಲ ಗುಣಗಳನ್ನೇ ತನ್ನ ಮೌಳಿ ಮಣಿಯಾಗಿ ಮಾಡಿಕೊಂಡಂಥವನು, ಗುಣವಂತರಲ್ಲಿ ಮೌಳಿ ಮಣಿಯಾಗಿರ್ತಕ್ಕಂಥ ಅರ್ಜುನ ಅಣ್ಣಂದರನ್ನು ತಮ್ಮಂದರನ್ನು ಬೀಳ್ಗೊಂಡು ಹೊರಡುತ್ತಾನೆ. ಹೀಗೆ ಅವನು ಒಬ್ಬ ವಿಜಯಯಾತ್ರೆಗೆ ತೆರಳುವ ವೀರನಂತೆ ತೆರಳುತ್ತಾನೆ. ಆ ಸಂದರ್ಭದಲ್ಲಿ ಅವನ ವೀರ ವಿಹಾರಕ್ಕೆ ಪ್ರಕೃತಿಯೇ ಒಳ್ಳೆಯ ಶಕುನವನ್ನು ಉಂಟು ಮಾಡುತ್ತದೆ, ಇಡೀ ವಿಶ್ವವೇ ಸ್ಪಂದನ ಮಾಡುತ್ತದೆ ಅನ್ನುವ ಮಾತುಗಳನ್ನು ಕಂಡಾಗ ನಮಗೆ ಗೊತ್ತಾಗುತ್ತೆ, ದೊಡ್ಡವರ ವರ್ತನೆಗೆ, ದೊಡ್ಡವರ ಕೃತ್ಯಗಳಿಗೆ ಇಡೀ ಜಗತ್ತು ಪೂರಕವಾಗಿರುತ್ತದೆ. ಅರೆ, ದುಷ್ಟರ, ಕುತ್ಸಿತರ, ಹೀನರಾದವರಂತಹ ಚಟುವಟಿಕೆಗಳಿಗೆ ವಿಶ್ವವೇ ಪ್ರತಿಭಟನೆ ಮಾಡುತ್ತದೆ ಅಂತ. ಆ ಎಲ್ಲ ಸ್ವಾರಸ್ಯಗಳನ್ನು ನಾಳೆ ನೋಡೋಣ. ನಮಸ್ಕಾರ.